ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯನ್ನ ಎದುರಿಸಲು 26 ವಿಪಕ್ಷಗಳ ಟೀಮ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದಿದೆ ರಾಷ್ಟ್ರ ರಾಜಕಾರಣದಲ್ಲಿ ಇಂದು ಹೊಸದಾಗಿ ಉದಯಿಸಿದ ಮೈತ್ರಿಕೂಟಕ್ಕೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲೈಯನ್ಸ್ ಅಂತ ನಾಮಕರಣ ಮಾಡಲಾಗಿದೆ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಡೆದ ಮಹಾಘಟಬಂಧನ್ ಮಿತ್ರ ಪಕ್ಷಗಳ ಸಭೆಯಲ್ಲಿ ಒಗ್ಗಟ್ಟಿನಿಂದ ಲೋಕಸಭೆ ಚುನಾವಣೆ ಗೆಲ್ಲುವ ಸಂಕಲ್ಪ ಹೊರಹೊಮ್ಮಿತು ಸಭೆ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ನೀಡಿದರು ಸರ್ಕಾರಿ ಸಂಸ್ಥೆಗಳನ್ನು ಕೇಂದ್ರ ವಿಪಕ್ಷಗಳ ವಿರುದ್ಧ ಬಳಸ್ತಾ ಇದೆ ನಾವು ಸಂವಿಧಾನ ಉಳಿಸಲು ಒಂದಾಗಿದ್ದೇವೆ ಅಂತ ಖರ್ಗೆ ಹೇಳಿದರು ಮಹಾಘಟಬಂಧನ್ ಸಭೆಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿ ಬಿಜೆಪಿ ಸಿದ್ಧಾಂತದ ವಿರುದ್ಧ ಕಿಡಿಕಾರಿದರು ಇಂಡಿಯಾ ವರ್ಸಸ್ ಎನ್ಡಿಎ ಹೋರಾಟ ನಡೆಯಲಿದೆ ದೇಶದ ಧ್ವನಿಯಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ ಎರಡು ವಿಭಿನ್ನ ಸಿದ್ಧಾಂತಗಳ ನಡುವೆ ಹೋರಾಟ ನಡೆಯಲಿದೆ ಸಂವಿಧಾನ ದೇಶದ ಜನರ ಧ್ವನಿಯಾಗಿ ಹೋರಾಡುತ್ತೇವೆ ಎಂದರು ದೇಶದಲ್ಲಿ ಆಕ್ರಮಣ ಹಿಂಸೆ ಹೆಚ್ಚಾಗ್ತಾ ಇದೆ ದೇಶದ ಹಣ ಕೆಲವೇ ಜನರ ಕೈಗೆ ಹೋಗ್ತಾ ಇದೆ ನಾವೆಲ್ಲರೂ ಒಟ್ಟಾಗಿ ನಮ್ಮ ವಿಚಾರಧಾರೆಯನ್ನು ದೇಶದ ಮುಂದಿಡಲಿದ್ದೇವೆ ಅಂತ ಹೇಳಿದರು ಮಹಾಘಟಬಂಧನ್ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಮಾತನಾಡಿದರು ದೇಶದಲ್ಲಿ ಸರ್ಕಾರಗಳನ್ನೇ ಖರೀದಿಸುವ ಕೆಲಸ ಆಗ್ತಾ ಇದೆ ನಮ್ಮದು ಕೇಂದ್ರದ ನಿರ್ಧಾರದ ವಿರುದ್ಧ ಹೋರಾಟವಾಗಿದೆ ಇಂಡಿಯಾ ಮೈತ್ರಿಕೂಟ ಇರೋದು ಈ ದೇಶಕ್ಕಾಗಿ 2024 ರ ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾಗೆ ಜಯವಾಗಲಿದೆ ಎನ್ಡಿಎ ಸೋಲಲಿದೆ ಅಂತ ಹೇಳಿದರು ಸೇವ್ ಇಂಡಿಯಾ ತಮ್ಮ ನಿರ್ಧಾರವಾಗಿದೆ ಅಂತ ತಿಳಿಸಿದರು ಮಹಾಘಟಬಂಧನ್ ಸಭೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾತನಾಡಿ ಮೋದಿ ವಿರುದ್ಧ ವಾಕ್ಸಮರ ನಡೆಸಿದರು ಪ್ರಸ್ತುತ ದೇಶದಲ್ಲಿ ಪ್ರತಿಯೊಬ್ಬರೂ ಸಂಕಷ್ಟದಲ್ಲಿದ್ದಾರೆ ರೈತರು ಬಡವರು ಮಹಿಳೆಯರು ವಿದ್ಯಾರ್ಥಿಗಳು ಉದ್ಯಮಿಗಳು ಪ್ರತಿಯೊಬ್ಬರ ಪರವಾಗಿ ಇಂಡಿಯಾ ಇದೆ ಅಂತ ಭರವಸೆ ನೀಡಿದರು ಬಿಜೆಪಿ ಪ್ರತಿಯೊಂದು ವಲಯವನ್ನು ಹಾಳು ಮಾಡಿದೆ ಮೋದಿ ಸರ್ಕಾರದಲ್ಲಿ ಯಾರೂ ಕೂಡ ಖುಷಿಯಾಗಿಲ್ಲ 26 ಪಕ್ಷಗಳು ಇಂದು ಒಟ್ಟಾಗಿ ಸಭೆ ನಡೆಸಿದ್ದೇವೆ 9 ವರ್ಷದ ಹಿಂದೆ ಜನ ಮೋದಿಯವರನ್ನ ಗೆಲ್ಲಿಸಿದ್ರು ಆದರೆ ಎಲ್ಲ ವಲಯಗಳನ್ನು ಮೋದಿ ಬರ್ಬಾದ್ ಮಾಡಿದ್ರು ಅಂತ ಜರಿದ್ರು ಮಹಾಘಟಬಂಧನ್ ಸಭೆಯಲ್ಲಿ ಉದ್ಧವ್ ಠಾಕ್ರೆ ಮಾತನಾಡಿ ದೇಶದಲ್ಲಿ ಇಂಡಿಯಾ ಗೆಲ್ಲುತ್ತೆ ಅಂತ ತಿಳಿಸಿದ್ರು ಬೆಂಗಳೂರಿನಲ್ಲಿ ನಡೆದ ಎರಡನೇ ಸಭೆ ಯಶಸ್ವಿಯಾಗಿದೆ ಡಿಕ್ಟೇಟರ್ಶಿಪ್ ವಿರುದ್ಧ ಮೈತ್ರಿಕೂಟದ ಹೋರಾಟ ನಡೆಯಲಿದೆ ಇಡೀ ದೇಶ ಒಂದು ಕುಟುಂಬ ಇದ್ದಂತೆ ಭಾರತದ ರಕ್ಷಣೆ ನಾವೆಲ್ಲ ಒಂದಾಗಬೇಕಾಗಿದೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ದೇಶವಾಗಲು ಸಾಧ್ಯವಿಲ್ಲ ನಾವು ಪ್ರಜಾತಂತ್ರ ವ್ಯವಸ್ಥೆಯನ್ನು ರಕ್ಷಿಸಬೇಕು ಅಂತ ಉದ್ಧವ್ ಠಾಕ್ರೆ ತಿಳಿಸಿದ್ರು ವಿರೋಧ ಪಕ್ಷಗಳ ಮೈತ್ರಿಕೂಟದಿಂದ ಸಾಮೂಹಿಕ ಸಂಕಲ್ಪ ಕೈಗೊಳ್ಳಲಾಗಿದೆ ಇಂದು ಬೆಂಗಳೂರಿನಲ್ಲಿ ನಡೆದ ಸಭೆ ಅಪೂರ್ಣವಾಗಿರೋದ್ರಿಂದ ಶೀಘ್ರದಲ್ಲೇ ಮುಂಬೈನಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸಿ 11 ರಾಜ್ಯಗಳ 11 ಸದಸ್ಯರ ಸಮಿತಿ ರಚಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಆ ಸಮಿತಿಯೇ ಮೈತ್ರಿಕೂಟದ ಗುರಿ ಉದ್ದೇಶದ ಸ್ಪಷ್ಟತೆ ಕಂಡುಕೊಂಡು ಸೀಟು ಹಂಚಿಕೆ ನಾಯಕತ್ವದ ಅಂತಿಮ ತೀರ್ಮಾನ ಕೈಗೊಳ್ಳಬೇಕೆಂಬ ಸಹಮತಕ್ಕೆ ಬರಲಾಗಿದೆ ಮಹಾಘಟಬಂಧನ್ ಸಭೆ ಬೆನ್ನಲ್ಲೇ ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸಭೆ ನಡೆಯಿತು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮುಂದಿನ ಲೋಕಸಭೆ ಗೆಲ್ಲಲು ರಣತಂತ್ರ ರೂಪಿಸಲಾಯಿತು ಸಭೆಯಲ್ಲಿ 30ಕ್ಕೂ ಹೆಚ್ಚು ಪಕ್ಷಗಳು ಭಾಗಿಯಾಗಿದ್ದವು ಈ ಸಭೆಗೆ ಆಂಧ್ರಪ್ರದೇಶದ ವೈಎಸ್ಆರ್ಸಿಪಿ ಹಾಗೂ ತೆಲುಗುದೇಶಂ ಪಕ್ಷಕ್ಕೆ ಆಹ್ವಾನ ನೀಡಿಲ್ಲ ಜೆಡಿಎಸ್ಗೂ ಆಹ್ವಾನ ಬಂದಿರಲಿಲ್ಲ ಮಹಾಘಟಬಂಧನ್ಗೆ ಇಂಡಿಯಾ ಹೆಸರಿಟ್ಟಿರೋದಕ್ಕೆ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಭಾರತ ಸಮೃದ್ಧವಾದಾಗಲೆಲ್ಲ ಇಂಡಿಯಾ ಹೆಸರಿನಲ್ಲಿ ಕದಿಮ ಕಂಪನಿಗಳು ಹುಟ್ಟಿಕೊಳ್ಳುತ್ತವೆ ಅಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾಗಿ ಭಾರತದ ತುಂಡರಸರನ್ನೆಲ್ಲ ಸೇರಿಸಿ ದೇಶವನ್ನೆಲ್ಲ ಕೊಳ್ಳೆ ಹೊಡೆಯಲಾಗಿತ್ತು ಇಂದು ಮತ್ತೊಮ್ಮೆ ಸಮೃದ್ಧ ಭಾರತವನ್ನು ಕೊಳ್ಳೆ ಹೊಡೆಯಲು ಹೊಂಚು ಹಾಕಿ ಇಟಲಿ ಈಸ್ಟ್ ಇಂಡಿಯಾ ಕಂಪನಿ ಘೋಷಣೆಯಾಗಿದೆ ಈ ಕಂಪನಿ ಸದ್ಯದಲ್ಲೇ ಬರ್ಖಾಸ್ತಾಗಲಿದೆ ಅಂತ ಕಮಲಾಪಡೆ ಭವಿಷ್ಯ ನುಡಿದಿದೆ ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಆರಂಭಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ ಗೃಹಲಕ್ಷ್ಮಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಘೋಷಣೆ ಮಾಡಿದ್ದಾರೆ ನಾಳೆ ಬೆಂಗಳೂರಿನಲ್ಲಿ ಈ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ರಾಜ್ಯಾದ್ಯಂತ 11,000 ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಒಂದು ಕೇಂದ್ರದಲ್ಲಿ 6 ಲಕ್ಷ ಜನರು ನೋಂದಣಿ ಮಾಡಬಹುದಾಗಿದೆ ಮೈಸೂರಿನಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತನ ಹತ್ಯೆ ಪ್ರಕರಣದ ಸಂಬಂಧ ಶ್ರದ್ಧಾಂಜಲಿ ಸಭೆಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಅನುಮತಿ ನೀಡಿದ್ದು ಮೈಸೂರಿನಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು ಶ್ರದ್ಧಾಂಜಲಿ ಸಭೆಯಲ್ಲಿ ಚಕ್ರವರ್ತಿ ಸುಲಿಬೆಲೆ ಬಸನಗೌಡ ಯತ್ನಾಳ್ ಭಾಗಿಯಾಗಿದ್ದರು ಸಭೆಯಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತ ವೇಣುಗೋಪಾಲ್ ಪತ್ನಿ ಪೂರ್ಣಿಮಾ ಭಾವುಕರಾದರು
ಕುಖ್ಯಾತ ದರೋಡೆ ಗ್ಯಾಂಗ್ ಅನ್ನು ಚಿತ್ರದುರ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿತ್ರದುರ್ಗದ ಬ್ಯಾಂಕ್ ಕಾಲೋನಿಯ ಉದ್ಯಮಿಯ ಮನೆಯಲ್ಲಿ ದರೋಡೆ ಮಾಡಿದ್ದ. ಬೆಂಗಳೂರಿನ ಸಮ್ಮು ಬಿಹಾರದ ಮೊಹಮ್ಮದ್ ಸಾಕಿಬ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಉದ್ಯಮಿ ನಜೀರ್ ಅಹಮದ್ ಮನೆಯಲ್ಲಿ ಮಾರಕಾಸ್ತ್ರ ತೋರಿಸಿ ದರೋಡೆ ಮಾಡಲಾಗಿತ್ತು. ದರೋಡೆ ಜೊತೆಗೆ ಮನೆಯ ಇಬ್ಬರನ್ನ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಅನ್ನು ಬಂಧಿಸುವಲ್ಲಿ ಕೋಟೆನಾಡು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಬಂಧಿತರಿಂದ 50 ಲಕ್ಷ ಚಿನ್ನಾಭರಣ 50 ಲಕ್ಷ ನಗದನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಡುಪಿಯಲ್ಲಿ ಅಲೆಗಳ ಹೊಡೆತಕ್ಕೆ ನಾಡದೋಣಿ ಮುಳುಗಡೆಯಾಗಿದೆ. ಮಲ್ಪೆ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ. ಮಂಗಳೂರಿನಿಂದ ಮಲ್ಪೆಯತ್ತ ಬರುವಾಗ ದೋಣಿ ಮುಳುಗಡೆಯಾಗಿದೆ. ಅದೃಷ್ಟವಶಾತ್ ನಾಡದೋಣಿಯಲ್ಲಿದ್ದ 5 ಮೀನುಗಾರರನ್ನು ಮತ್ತೊಂದು ದೋಣಿಯಲ್ಲಿದ್ದ ಮೀನುಗಾರರು ರಕ್ಷಣೆ ಮಾಡಿದ್ದಾರೆ. ತುಮಕೂರಿನ ಗೊಲ್ಲರಹಟ್ಟಿಯಲ್ಲಿ ವಾಸಿಸುವ ಕಾಡುಗೊಲ್ಲರು ಇಂದಿಗೂ ಕೂಡ ಸೂತಕದ ಸಂಪ್ರದಾಯ ಆಚರಣೆ ಮಾಡುತ್ತಿದ್ದಾರೆ. ಬಾಣಂತಿ ಹಸುಗೂಸನ್ನು ಊರಿನ ಹೊರಗಿನ ಗುಡಿಸಿಲಿನಲ್ಲಿ ವನವಾಸ ಮಾಡುವಂತಾಗಿದೆ. ತುಮಕೂರಿನ ಬಳಿ ಮಲ್ಲೇನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಈ ಮೌಢ್ಯತೆ ಆಚರಿಸಲಾಗಿದೆ. ಜೂನ್ 22ರಂದು ವಸಂತ ಅವರು ಅವಳಿ ಮಕ್ಕಳಿಗೆ ಜನ್ಮ ನೀಡಿದರು. ಅವಳಿ ಮಕ್ಕಳಲ್ಲಿ ಒಂದು ಮಗು ಮೃತಪಟ್ಟಿತ್ತು, ಇನ್ನೊಂದು ಮಗು ಬದುಕುಳಿದಿತ್ತು. ಹಾಗಾಗಿ ಆಸ್ಪತ್ರೆಯಿಂದ ಬರ್ತಿದ್ದಂತೆ ಬಾಣಂತಿಯನ್ನು ಜನ ಊರ ಹೊರಗಿಟ್ಟಿದ್ದಾರೆ. ರೇಷನ್ ಹಣ ಬಿಡಿಸಲು ಬ್ಯಾಂಕ್ಗಳಲ್ಲಿ ಜನ ಕ್ಯೂ ನಿಲ್ಲುವಂತಾಗಿದೆ. ಚಿತ್ರದುರ್ಗದ ಬ್ಯಾಂಕ್ಗಳಲ್ಲಿ ಹಣ ಬಿಡಿಸಲು ನೂಕುನುಗ್ಗಲು ಉಂಟಾಗಿತ್ತು. ಉಚಿತ ಅನ್ನಭಾಗ್ಯ ಯೋಜನೆಯ ಅಡಿ ಸರ್ಕಾರ ಪಡಿತರ ಚೀಟಿದಾರರಿಗೆ ಜುಲೈ ತಿಂಗಳ ಹಣ ಜಮೆ ಮಾಡಿದೆ. ಖಾತೆಗೆ ಜಮೆ ಆಗಿದೆಯಾ ಇಲ್ವಾ ಎಂದು ಚೆಕ್ ಮಾಡಿಸಲು ಬಂದ ಜನರು ಯಾಕೆ ಹಣ ಬಂದಿಲ್ಲ ಎಂದು ಬ್ಯಾಂಕ್ ಸಿಬ್ಬಂದಿಗೆ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ. ಕೊಡಗಿನಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಡಾನೆಗಳು ತೋಟಗಳಿಗೆ ನುಗ್ಗಿ ಭಾರಿ ಹಾನಿ ಮಾಡಿವೆ. ಸುಮಾರು 15ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ರೈತರ ಜಮೀನುಗಳಿಗೆ ನುಗ್ಗಿ ಕಾಫಿ ತೋಟ ನಾಶಪಡಿಸಿವೆ. ಹೀಗಾಗಿ ಕಾಡಾನೆಗಳನ್ನು ಕಾಡಿಗೆ ಅಟ್ಟುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಕೃಷಿಯಲ್ಲಿ ಜೋಡೆತ್ತುಗಳು 11 ಗಂಟೆಯಲ್ಲಿ 18 ಎಕರೆ ಕೃಷಿ ಭೂಮಿಯಲ್ಲಿ ವ್ಯವಸಾಯ ನಡೆದಿದೆ. ಮಾನ್ವಿ ತಾಲೂಕಿನ ಮುಷ್ಟೂರು ಗ್ರಾಮದ ರೈತ ಯಂಕಪ್ಪ ಎಂಬುವವರಿಗೆ ಸೇರಿದ ಜೋಡೆತ್ತುಗಳು 18 ಎಕರೆ ಕೃಷಿ ಭೂಮಿಯಲ್ಲಿ ಕುಂಟೆ ಹೊಡೆದಿವೆ. ರಾತ್ರಿ 1 ಗಂಟೆ ಸುಮಾರಿಗೆ ನೊಗ ಕಟ್ಟಿದ್ದು ರೈತ ಬೆಳಗ್ಗೆ 11 ಗಂಟೆ ಹೊತ್ತಿಗೆ ಕುಂಟೆ ಹೊಡೆದಿದ್ದಾರೆ. ಈ ಜೋಡೆತ್ತುಗಳ ಸಾಧನೆಗೆ ಪ್ರಶಂಸೆಗಳ ಮಹಾಪೂರವೇ ವ್ಯಕ್ತವಾಗಿದೆ. ಸಾಮಾನ್ಯ ಎತ್ತುಗಳಿಗೆ 1 ಎಕರೆ ಉಳುಮೆಗೆ 1.5 ತಾಸಿನಿಂದ 2.5 ತಾಸು ಸಮಯ ಬೇಕು. ಆದರೆ ಈ ಎತ್ತುಗಳು 11 ಗಂಟೆಯಲ್ಲಿ 18 ಎಕರೆ ಕೃಷಿ ಭೂಮಿಯಲ್ಲಿ ಕುಂಟೆ ಹೊಡೆದಿವೆ. ವಿಜ್ಞಾನಿಗಳು ಚಂದ್ರಯಾನ 3 ನೌಕೆಯನ್ನು ಯಶಸ್ವಿಯಾಗಿ 3ನೇ ಕಕ್ಷೆಗೆ ಹೆಚ್ಚಿಸಿದ್ದಾರೆ. 3ನೇ ಕಕ್ಷೆಯಲ್ಲಿ ಭೂಮಿಯನ್ನು ಸುತ್ತು ಹಾಕಲಿರುವ ನೌಕೆ ಭೂಮಿಯನ್ನು ಒಟ್ಟು 5 ಸುತ್ತು ಹಾಕಲಿದೆ. ಇನ್ನು ಭೂಮಿಯ ಗುರುತ್ವಾಕರ್ಷಣೆ ಕಳೆದುಕೊಂಡ ಬಳಿಕ ನೌಕೆ ಚಂದ್ರನ ಸುತ್ತ ಸುತ್ತು ಹಾಕಲಿದೆ. ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಎದುರಿಸುತ್ತಿರುವ ಭಾರತದ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ಗೆ ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ. ಜುಲೈ 20ರಂದು 12:30ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಬ್ರಿಜ್ ಭೂಷಣ್ ವಿರುದ್ಧ ಕೋರ್ಟ್ಗೆ 1599 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು. ಚಾರ್ಜ್ ಶೀಟ್ನಲ್ಲಿ ಒಟ್ಟು 44 ಸಾಕ್ಷಿಗಳನ್ನು ಸೇರಿಸಲಾಗಿದ್ದು ಒಟ್ಟು 108 ಜನರ ಹೇಳಿಕೆಗಳನ್ನು ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಲಾಗಿದೆ. ಮೋದಿ ಉಪನಾಮಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಜುಲೈ 21ರಂದು ನಡೆಯಲಿದೆ. 2 ವರ್ಷಗಳ ಜೈಲು ಶಿಕ್ಷೆ ನೀಡಿದ ಸೂರತ್ ನ್ಯಾಯಾಲಯದ ಆದೇಶವನ್ನು ತಡೆಹಿಡಿಯಲು ನಿರಾಕರಿಸಿದ ಗುಜರಾತ್ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ರಾಹುಲ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಈ ಮೇಲ್ಮನವಿಯನ್ನು ಜುಲೈ 21ರಂದು ವಿಚಾರಣೆ ನಡೆಸಲಾಗುವುದು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಚೀನಾದಲ್ಲಿ ಆರ್ಥಿಕ ಬೆಳವಣಿಗೆ ಕುಂಠಿತವಾಗಿದೆ. 2ನೇ ಕ್ವಾರ್ಟರ್ನಲ್ಲಿ ನಿರೀಕ್ಷೆಗಿಂತ ಕಡಿಮೆ ಬೆಳವಣಿಗೆ ಸಾಧಿಸಿದೆ. ಪರಿಣಾಮ ಚೀನಾದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಚೀನಾ ಆರ್ಥಿಕತೆ 2.2% ಕುಂಠಿತ ಆಗಿದೆ. ಏಪ್ರಿಲ್ನಿಂದ ಜೂನ್ವರೆಗಿನ ತ್ರೈಮಾಸಿಕ ಅವಧಿಯಲ್ಲಿ ಚೀನಾ GDP ಬಗ್ಗೆ ಆರ್ಥಿಕ ವಿಶ್ಲೇಷಕರು ಹೆಚ್ಚು ನಿರೀಕ್ಷೆ ಇರಿಸಿದ್ರು. ಆದರೆ ಈಗ ಅದು ಉಲ್ಟಾ ಆಗಿದೆ.
ಮಗುವೊಂದು ಹಾವನ್ನ ಹಗ್ಗದಂತೆ ಎಳೆದುಕೊಂಡು ಹೋಗಿ ಇಡೀ ಕುಟುಂಬವನ್ನ ಗಾಬರಿಗೊಳಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಹಾವಿನ ಬಾಲವನ್ನ ಹಿಡಿದುಕೊಂಡಿದ್ದಲ್ಲದೆ ಮಗು ಹಾವನ್ನ ಎಳೆದುಕೊಂಡು ಮನೆಯೊಳಗೆ ಹೋಗಿದೆ. ಮಗು ಹಾವನ್ನ ಎಳೆದುಕೊಂಡು ಮನೆಯೊಳಗೆ ಬರುತ್ತಿದ್ದಂತೆ ಮನೆಯಲ್ಲಿ ಕುಳಿತಿದ್ದ ಕುಟುಂಬದ ಸದಸ್ಯರೆಲ್ಲರೂ ಭಯದಿಂದ ದೂರ ಸರಿದಿದ್ದಾರೆ. ಪೋರ್ಟ್ ಬ್ಲೇರ್ ನಲ್ಲಿರುವ ವೀರ ಸಾವರ್ಕರ್ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಚಾಲನೆ ನೀಡಿದರು. ಸುಮಾರು 710 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಟರ್ಮಿನಲ್ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ವಾರ್ಷಿಕವಾಗಿ ಸುಮಾರು 50 ಲಕ್ಷ ಪ್ರಯಾಣಿಕರನ್ನು ನಿಭಾಯಿಸುವ ಸಾಮರ್ಥ್ಯ ಹೊಂದಿದೆ. ಏಷ್ಯಾ ಕಪ್ 2023 ರ ವೇಳಾಪಟ್ಟಿ ಬಿಡುಗಡೆ ವಿಚಾರ ಇನ್ನೂ ಕುಂಠಿತವಾಗಿ ಉಳಿದಿದೆ. ಒಂದು ವೇಳೆ ಭಾರತ ಹಾಗೂ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗಳು ತಮ್ಮ ಜಿದ್ದು ಬಿಟ್ಟರೆ ವೇಳಾಪಟ್ಟಿ ಇನ್ನೆರಡು ದಿನಗಳಲ್ಲಿ ಪ್ರಕಟಗೊಳ್ಳಬಹುದು. ಒಂದು ವೇಳೆ ಪ್ರಸ್ತಾಪಿಸಿದಂತೆ ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯ ನಡೆದರೆ 9 ಪಂದ್ಯಗಳು ಶ್ರೀಲಂಕಾದಲ್ಲಿ ನಡೆಯಲಿವೆ. ಹೀಗಾಗಿ ಲಂಕಾ ಕ್ರಿಕೆಟ್ ಬೋರ್ಡ್ ಈಗಾಗಲೇ ಟಿಕೆಟ್ ಮಾರಾಟಕ್ಕೆ ವಿಭಿನ್ನ ಯೋಜನೆಯೊಂದನ್ನು ಮಾಡಿಕೊಂಡಿದೆ. ಏಷ್ಯಾ ಕಪ್ ವೀಕ್ಷಿಸಲು ಬರುವ ಅಭಿಮಾನಿಗಳು ಡಾಲರ್ ಹಣವನ್ನು ಪಾವತಿ ಮಾಡುವ ಮೂಲಕ ಟಿಕೆಟ್ ಖರೀದಿಸಬೇಕು ಎಂದು ಹೇಳುತ್ತಿದೆ. ಮುಂಬರುವ ಐಪಿಎಲ್ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಟೀಂ ಇಂಡಿಯಾ ಮಾಜಿ ಕೋಚ್ ಆಗಿದ್ದ ರವಿಶಾಸ್ತ್ರಿ ಆಯ್ಕೆಯಾಗಲಿದ್ದಾರೆ ಎಂದು ವರದಿಯಾಗಿದೆ. ಆದರೆ ಫ್ರಾಂಚೈಸಿ ಮತ್ತು ರವಿಶಾಸ್ತ್ರಿ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಎರಡು ದಿನಗಳ ಹಿಂದೆ ಆರ್ಸಿಬಿ ಮುಂದಿನ ಆವೃತ್ತಿಗೆ ಮೇಜರ್ ಸರ್ಜರಿ ನಡೆಸೋಕೆ ತೀರ್ಮಾನಿಸಿದ್ದು ಕೋಚ್ ಆಗಿರುವ ಸಂಜಯ್ ಬಂಗಾರ್ ಮತ್ತು ಕ್ರಿಕೆಟ್ ನಿರ್ದೇಶಕ ಮೈಕ್ ಹೆಸರ್ಗೆ ಗೇಟ್ ಪಾಸ್ ನೀಡಲಿದೆ ಎಂದು ವರದಿಯಾಗಿತ್ತು. ಟೀಂ ಇಂಡಿಯಾದ ಪುರುಷರ ಕ್ರಿಕೆಟ್ ತಂಡದ ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ಅವರು ವೆಸ್ಟ್ ಇಂಡೀಸ್ಗೆ ತೆರಳಲು ಸಜ್ಜಾಗಿದ್ದಾರೆ. ಶೀಘ್ರದಲ್ಲೇ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿರುವ ಭಾರತ ತಂಡವನ್ನು ಭೇಟಿ ಮಾಡಲಿದ್ದಾರೆ. ಆಯ್ಕೆ ಸಮಿತಿಯ ಮುಖ್ಯಸ್ಥರಾದ ಬಳಿಕ ಅಗರ್ಕರ್ ಅವರ ಮೊದಲ ಭೇಟಿ ಇದಾಗಿದೆ. ಈ ವೇಳೆಯೇ ನಾಯಕ ರೋಹಿತ್ ಶರ್ಮಾ ಮತ್ತು ಕೋಚ್ ರಾಹುಲ್ ದ್ರಾವಿಡ್ ಜೊತೆ ಏಕದಿನ ವಿಶ್ವಕಪ್ ಕುರಿತು ಸಭೆ ನಡೆಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಟೀಂ ಇಂಡಿಯಾದ ಎಡಗೈ ಬ್ಯಾಟರ್ ಇಶಾನ್ ಕಿಶಾನ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. 25ನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರುವ ಇಶಾನ್ ಕಿಶಾನ್ ಅವರಿಗೆ ಹಾಲಿ ಹಾಗೂ ಮಾಜಿ ಆಟಗಾರರೂ ಸೇರಿದಂತೆ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಸದ್ಯ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿ ಕಿಶನ್ ಬ್ಯುಸಿಯಾಗಿದ್ದಾರೆ. ನಾಳೆಯಿಂದ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಆಶಸ್ 4ನೇ ಟೆಸ್ಟ್ ಪಂದ್ಯಕ್ಕೆ ಇಂಗ್ಲೆಂಡ್ ತಂಡ ಪ್ರಕಟ ಆಗಿದೆ. ತಂಡದಲ್ಲಿ ಇಂಗ್ಲೆಂಡ್ ಹಿರಿಯ ವೇಗಿ ಜೇಮ್ಸ್ ಆಂಡರ್ಸನ್ ಮತ್ತೆ ಸ್ಥಾನ ಪಡೆದುಕೊಂಡಿದ್ದಾರೆ. ಮೊದಲೆರಡು ಪಂದ್ಯಗಳನ್ನು ಆಡಿದ್ದ ಆಂಡರ್ಸನ್ 3ನೇ ಪಂದ್ಯದಿಂದ ಹೊರಹಿಡಲಾಗಿತ್ತು. ಆದರೆ 4ನೇ ಟೆಸ್ಟ್ಗೆ ಓಲಿ ರಾಬಿನ್ಸ್ ಬದಲು ಮತ್ತೆ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.